ಸಂಜನೆ ಸಚಿವರ ಲಿಸ್ಟ್ ಫೈನಲ್ ಆಗುವ ಸಾಧ್ಯತೆ ಇದೆ. ಲಿಸ್ಟ್ ಸಮೇತ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ಆಗಲಿದ್ದಾರೆ. ಜಾತಿ ಆಧಾರದ ಮೇಲೆ ಅವಕಾಶ ಕಲ್ಪಿಸುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಸಮುದಾಯವಾರು ಒಂದಷ್ಟು ಈಗಾಗಲೇ ಶಾಸಕರು ಗೆದ್ದಿರೋದ್ರಿಂದ ಅವರು ಕೂಡ ಸಮುದಾಯವಾರುವೇ ಕೇಳ್ತಾ ಇದ್ದಾರೆ, ನಮ್ಮ ಸಮುದಾಯಕ್ಕೆ ಇಷ್ಟಿಷ್ಟು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಜಾತಿವಾರು ಸಮುದಾಯವಾರು ಕೊಡುವಂತ ಸಾಧ್ಯತೆ ಇದೆ. ಜಾತಿ ಆಧಾರದ ಮೇಲೆ ಅವಕಾಶ ಕಲ್ಪಿಸುವ ಸಾಧ್ಯತೆ ಇದೆ. ಹಾಗಾಗಿ ಹೇಗೆ ಅಂತಂದ್ರೆ ನೋಡಿ, ಈ ಸಲ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟ್ ಬಂದಿರುವಂತದ್ದು ಲಿಂಗಾಯತ ಸಮುದಾಯದಿಂದ. ಲಿಂಗಾಯತ ಸಮುದಾಯಕ್ಕೆ 6 ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಕ್ಕಲಿಗರಿಗೆ 5 ಸ್ಥಾನ, ಪರಿಶಿಷ್ಟರಿಗೆ 5, ಪರಿಶಿಷ್ಟ ಪಂಗಡಕ್ಕೆ 2, ಹಿಂದುಳಿದವರಿಗೆ 4 ಅಂದ್ರೆ ಒಬಿಸಿ, ಮುಸ್ಲಿಂ ಸಮುದಾಯಕ್ಕೆ 3, ಕುರುಬ ಸಮುದಾಯಕ್ಕೆ 3, ಕ್ರೈಸ್ತ ಜೈನ ಬ್ರಾಹ್ಮಣ ಸಮುದಾಯಕ್ಕೆ 1 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಡಿಸಿಎಂ ಸೇರಿದಂತೆ 10 ಮಂದಿ ಸೇರ್ಪಡೆ ಆಗಿದ್ದಾರೆ. ಇನ್ನು 24 ಸ್ಥಾನಗಳು ಹಾಗೆ ಬಾಕಿ ಉಳ್ಕೊಂಡಿದೆ. ಅದರಲ್ಲಿ 20 ಸ್ಥಾನಗಳನ್ನ ಭರ್ತಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಇವತ್ತೇ ಸಚಿವ ಸ್ಥಾನ ಹಾಗೂ ಖಾತೆ ಹಂಚಿಕೆ 2 ಕೂಡ ಫೈನಲ್ ಆಗುವ ಸಾಧ್ಯತೆ ಇದೆ. ಇವತ್ತೇ ಈ ಸರಣಿ ಮೀಟಿಂಗ್ ಆಗುತ್ತೆ, ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ, ಭೇಟಿಯಾದ ನಂತರ ಅಲ್ಲೇ ಫೈನಲ್ ಆಗುವ ಸಾಧ್ಯತೆ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಶುಕ್ರವಾರವೇ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ನಂತರ ಖಾತೆ ಹಂಚಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ.